ನನ್ನ ಹೆಸರು ಕಿರಣ ಡಿಯರ್, ದ್ವಿತೀಯ ಎಂಎ ಸ್ನಾತಕೋತ್ತರ ಕನ್ನಡ ಅಧ್ಯಯನ ವಿಭಾಗ, ಐಡಿಎಸ್ಟಿ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು. ನಾನು ಇಂದು ನಿಮಗೆ ಹಿರಿಯ ಸಾಹಿತಿಯಾದ ಡಾಕ್ಟರ್ ಕಮಲಾ ಹಂಪನವರ ಬಗ್ಗೆ ಪರಿಚಯಿಸುತ್ತಿದ್ದೇನೆ. ಶೈಕ್ಷಣಿಕ ವಲಯದಲ್ಲಿ ಸಿಆರ್ ಕಮಲಮ್ಮ ಅಥವಾ ಕಮಲಾ ಹಂಪನ ಮೇಡಮ್ ಎಂದು, ಸಾಹಿತ್ಯ ವಲಯದಲ್ಲಿ ಡಾಕ್ಟರ್ ಕಮಲಾ ಹಂಪನ ಎಂದು ಚಿರಪರಿಚಿತರಾಗಿರುವ ಇವರು ಸಾಹಿತ್ಯ ಮಹಿಳಾ ಸಾಹಿತ್ಯ ಜಗತ್ತಿನಲ್ಲಿ ಅಚ್ಚಳಿಯ ಹೆಜ್ಜೆಗುರುತುಗಳನ್ನು ಮೂಡಿಸಿದ್ದಾರೆ. ಕಥೆ, ಕಾವ್ಯ, ನಾಟಕ, ಸಂಶೋಧನೆ, ಸಂಪಾದನೆ, ವಿಮರ್ಶೆ, ಹೀಗೆ ಹತ್ತು ಹಲವಾರು ಭೌತಿಕ ಕ್ಷೇತ್ರಗಳಲ್ಲಿ ನಿರಂತರ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಕಮಲಾ ಹಂಪನ ಅವರ ಬದುಕು ಸರಳವಾದದ್ದಲ್ಲ. ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ದಲ್ಲದೆ ಮಹಿಳೆಗೆ ಇವತ್ತು ಸಿಗುವಂತಹ ಯಾವುದೇ ಹೆಚ್ಚಿನ ಸೌಲಭ್ಯವಾಗಲಿ ಪ್ರೋತ್ಸಾಹವಾಗಲಿ ಇಲ್ಲದ ದಿನಗಳಲ್ಲಿ ಮುನ್ನುಗ್ಗುವ ಮೇಲೇರುವ ಛಲದೊಂದಿಗೆ ಪರಿಸ್ಥಿತಿ ಪರಿಸರಗಳ ಜೊತೆಗೆ ಮೇಲೇರುವ ಹೋರಾಡುತ್ತಾ ಹಿಂದೂ ಮಹತ್ವದ ಲೇಖಕಿ ಎಂದು ತಮ್ಮದೇ ಆದ ನೆಲೆಯಲ್ಲಿ ತಮ್ಮನ್ನು ಸ್ಥಾಪಿಸಿಕೊಂಡವರು. ಡಾಕ್ಟರ್ ಕಮಲಾ ಹಂಪನ ಅವರು ಇಂದಿನ ಎಲ್ಲಾ ಲೇಖಕರಿಗಿಂತ ವಿಭಿನ್ನವಾಗಿ ಎಲ್ಲರಿಗೂ ಸಾಧ್ಯವಾಗದ ಸಂಪಾದನೆ ಸಂಶೋಧನೆ ಕ್ಷೇತ್ರಗಳಲ್ಲಿ ಮುನ್ನುಗ್ಗಿ ಇವರು ಹೆಸರು ಮಾಡಿಕೊಂಡಿರುವುದು ಗಮನಾರ್ಹ ಸಂಗತಿಯಾಗಿದೆ. ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ 1935 ಅಕ್ಟೋಬರ್ 28ರಲ್ಲಿ ಜನಿಸಿದರು. ಇವರ ತಂದೆ ರಂಗದಾಮ ನಾಯಕರು ಲೋಕೋಪಯೋಗಿ ಇಲಾಖೆಯಲ್ಲಿ ಸಬ್ ಇಂಜಿನಿಯರ್ ಆಗಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿತ್ತು. ರಂಗದಾಮ ನಾಯಕ್ ಮತ್ತು ರಂಗಲಕ್ಷ್ಮಮ್ಮ ದಂಪತಿಗಳಿಗೆ ಒಟ್ಟು 9 ಜನ ಮಕ್ಕಳು. ನಮ್ಮ ಕಮಲಾಂಪನವರು 7ನೇ ಮಗು. ಇವರ ಆರಂಭಿಕ ಶಿಕ್ಷಣವು ಚಳ್ಳಕೆರೆ, ಎಳಂದೂರು, ಕ್ಯಾಸಂದ್ರ ಮುಂತಾದಡಿಯಲ್ಲಿ ಮುಂದುವರೆದು ಎಳಂದೂರಿನಲ್ಲಿ ಓದುತ್ತಿರುವಾಗ ತಂದೆಯವರ ಅಕಾಲಿಕ ಮರಣದಿಂದಾಗಿ ಕಷ್ಟ ದಿನಗಳನ್ನು ಎದುರಿಸಬೇಕಾಯಿತು. ಮುಂದೆ ಶಿವಮೊಗ್ಗ ಭದ್ರಾವತಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಕಾಲೇಜು ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಮುಂದುವರಿದರು. ಬಿಎ ಆನರ್ಸ್ ಪದವಿಯನ್ನು ಪಡೆದರು. 1959ರಲ್ಲಿ ಕನ್ನಡದ ಸಂಶೋಧಕರು, ಭಾಷಾಶಾಸ್ತ್ರಜ್ಞರು, ವಿದ್ಯಾರ್ಥಿಗಳ ನೆಚ್ಚಿನ ಅಧ್ಯಾಪಕರು ಆದ ಡಾಕ್ಟರ್ ಕಮಲಾ ನಾಗರಾಜ್ ರವರನ್ನು ವಿವಾಹವಾದರು. ಚಕ್ಕ ವಕ್ಕಿಗಳಂತಹ ಸಾರ್ಥಕ ದಾಂಪತ್ಯ ಜೀವನ ಅವರದಾಗಿತ್ತು. 1959ರಲ್ಲಿ ಶಿಕ್ಷಣ ವೃತ್ತಿಯನ್ನು ಪ್ರವೇಶಿಸಿ ಬೆಂಗಳೂರು ಮೈಸೂರು ಮಹಾರಾಣಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ, ಬೆಂಗಳೂರಿನ ವಿಜಯನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದರು. ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಮೇಲೆ ಮೈಸೂರು ವಿಶ್ವವಿದ್ಯಾಲಯದ ಜೈನಶಾಸ್ತ್ರ ಪ್ರಾಕೃತ ಅಧ್ಯಯನ ಅಧ್ಯಾಪಕರಾಗಿ, ಹಂಪಿ ವಿಶ್ವವಿದ್ಯಾನಿಲಯದ ಸಂದರ್ಶಕ ಅಧ್ಯಾಪಕರು ಆಗಿ ಸೇವೆ ಸಲ್ಲಿಸಿದರು. ಡಾಕ್ಟರ್ ರಾಮನಾಯಕರ ಮಾರ್ಗದರ್ಶನದಲ್ಲಿ ತುರ್ಗ ಭಾರತ ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ರಚಿಸಿ ಡಾಕ್ಟರೇಟ್ ಪಡೆದರು. ಅವರ ಸಾಹಿತ್ಯ ಸೇವೆಯನ್ನು ಗಮನಿಸುವುದಾದರೆ ಸೃಜನಶೀಲ ಕ್ಷೇತ್ರದಲ್ಲಿ ಬಿಂದಲಿ, ಬುಗಡಿ ಎಂಬ ಕವನಗಳನ್ನು ರಚಿಸಿದ್ದಾರೆ. ಬಿತ್ತರ, ಬಕ್ಕುಳ, ಬಡವಾಗ್ನಿ ಇತ್ಯಾದಿ ವ್ಯಕ್ತಿಚಿತ್ರಗಳನ್ನು ಬೆಳ್ಳಕ್ಕಿ ಬಾನಾಡಿ ನಾಟಕಗಳನ್ನು, ಚಂದನ ರೆಕ್ಕೆ ಮುರಿದಿತು ಎಂಬ ಕಥಾ ಸಂಕಲನವನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ 1975ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1990ರಲ್ಲಿ ದಾದಾ ಆಮ್ಟೆ ರಾಷ್ಟ್ರೀಯ ಪ್ರಶಸ್ತಿ, 1996ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 1998ರಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಲಭಿಸಿದೆ. 2003ರಲ್ಲಿ ಮೂಡುಬಿದಿರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೌರವವೂ ದೊರೆತಿದೆ. ಇಂತಹ ಸಾಹಿತ್ಯ ದಿಗ್ಗಜರಾದ ಡಾಕ್ಟರ್ ಕಮಲಾ ಹಂಪನ ಅವರು ಇದೇ ಜೂನ್ 22ರಂದು ನಮ್ಮನ್ನು ಅಗಲಿದರು. ಅವರ ಪರಿಚಯ ಮಾಡಿಕೊಡುವ ಈ ಅವಕಾಶಕ್ಕೆ ಕಾರಣೀಕರ್ತರೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ನಮ್ಮ ಕಿರಣ್ ಅವರು